वेलकम टू राधा चैनल नानिवत नोड़ हीरेकाय नेंद्र बाळेकाय बदनेकाय हागलकाय इदिष्टु स्लाइस माडि इट्कोंडिदे इदरद्दोंदु कल्ल गिडदु कल्लल्लि हेगे रोस्ट माडिदे हेळि तोर्स्तेने अदक्के बेकागो पदार्थगळु इल्लि ओंदु लोट अक्कि नेनेसि इट्कोंडिदे अदक्के मसाले हुरिलिक्केल्ल इदेल्ल सामानु हुरियुवाग एल्ल हेळ्तेने करिबेवु ओणमेणसु एल्ल उंटु इल्लि इदु बेण्णे मत्ते एण्णे ನಾನು ಕಲ್ಲಲ್ಲಿ ರೋಸ್ಟ್ ಮಾಡೋಕೆ ಯಾವಾಗ್ಲೂ ಆಯಿಲ್ ಹಾಕುದಿಲ್ಲ. ತೆಂಗಿನೆಣ್ಣೆ ಮತ್ತೆ ಬೆಣ್ಣೆ ಒಟ್ಟು ಮಾಡ್ಕೊಂಡೇ ಹಾಕ್ಬೇಕಾ, ತೋರಿಸ್ತೇನೆ ಹೇಗೆ ಅಂತ. ಈಗ ಮಸಾಲೆ ಹುರಿ ತೋರಿಸ್ತೇನೆ. ಈಗ ಮಸಾಲೆ ಹುರಿಲಿಕ್ಕೆ ಎಣ್ಣೆ ಹಾಕೊಂಡೆ, ಮೆಣಸು, ಕಡಲೆಬೇಳೆ, ಒಂದು ಮುಕ್ಕಾಲ್ ಸ್ಪೂನ್ ಉದ್ದಿನ ಬೇಳೆ, ಒಂದು ಅರ್ಧ ಟೀಸ್ಪೂನ್ ಮೆಂತೆ, ಬೇವಿನ ಎಲೆ, ಇದೆಲ್ಲ ಸ್ವಲ್ಪ ಹುರಿದ ಮೇಲೆ ಲಾಸ್ಟ್ ಕೊತ್ತಂಬರಿ ಹಾಕಬೇಕು, ಹೆಚ್ಚು ಹುರಿಲಿಕ್ಕಿಲ್ಲ. ಅದನ್ನು ಸರಿ ಕೆಂಪಾಗಬೇಕು ಉದ್ದಿನ ಬೇಳೆ ಕಡಲೆ ಬೇಳೆ. ನೋಡಿ ಇದು ರೋಸ್ಟ್ ಆಗಿದೆ. ಕೊತ್ತಂಬರಿ ಒಂದು ಒಂದು ಎರಡು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಟೀಸ್ಪೂನ್ ಕೊತ್ತಂಬರಿ ಆಯಿತು. ಇದೀಗ ಆಫ್ ಮಾಡಿ ಇದಕ್ಕೆ ಒಂದು 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 ಟೇಬಲ್ ಸ್ಪೂನ್ ಕಾಯಿ ಹಾಕಬೇಕು, ಒಂದು ಟೇಬಲ್ ಸ್ಪೂನು. ಇದೆಲ್ಲ ಕಾಯಿ, ಬೇಕಾದಷ್ಟು ಉಪ್ಪು, ಒಂಚೂರು ಬೆಲ್ಲ, ಹುಣಸೆ ಹುಳಿ, ಅರಿಶಿನ, ಅಕ್ಕಿ ಇದಿಷ್ಟು ಹರ್ಕೊಂಡು ಬರ್ತೇನೆ. ಹರ್ಕೊಂಡು ಬಂದಿದೆ ಹಿಟ್ಟು, ಹರ್ಕೊಂಡು ಬಂದಿದೆ ನೋಡಿ. ಹೀಗೆ ಆಗ್ತದೆ ಅದು, ಹೀಗೆ ಮಾಡಿಟ್ಕೊಳ್ಬೇಕು. ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಹೀಗೆ ಆಗಿರ್ತದೆ. ಈಗ ಅದಕ್ಕೆ ನಾನು ಫಸ್ಟು ಹೀರೆಕಾಯಿ ಹಾಕ್ತೇನೆ. ಇದು ಹಾಕಿದೆ. ಇದಕ್ಕೆ ನೋಡಿ ಬೆಣ್ಣೆ ಮತ್ತೆ ಎಣ್ಣೆ, ಹೀಗೆ ಇದಕ್ಕೆ ಬೆಣ್ಣೆಗೆ ಎಣ್ಣೆ ಹಾಕಬೇಕು. ಇದು ಹಾಕಿದ್ರೆ ಮಾತ್ರ ತುಂಬಾ ರುಚಿಯಾಗುದು. ಬರೀ ಆಯಿಲ್ ಹಾಕಿದ್ರೆ ಏನ್ ಲಾಯಕ್ ಆಗುದಿಲ್ಲ, ಬರೀ ಎಣ್ಣೆ ಹಾಕಿದ್ರು ಲಾಯಕ್ ಆಗುದಿಲ್ಲ. ಈ ಒಟ್ಟು ಮಾಡಿ ಇಟ್ಕೊಳ್ಬೇಕು ಬೆಣ್ಣೆ ಮತ್ತೆ ಎಣ್ಣೆ. ನೋಡಿ ಹೀಗೆ ಹಾಕಿ ಒಂದೆರಡು ನಿಮಿಷ ಮುಚ್ಚಿಡುವ. ನೋಡಿ ಒಂದೆರಡು ನಿಮಿಷ ಆಗ್ಬೇಕು. ಅದೇ ನೋಡಿ ಇದು ಇದು ಹಾಗಲಕಾಯಿ ನಾನು ಹುಣಸೆ ಹುಳಿ ಉಪ್ಪು ಬೆಲ್ಲ ನೀರೊಳಗೆ ಹಾಕಿಟ್ಟಿದೆ. ನೋಡುವಂತ ಹೊಸ ಎಕ್ಸ್ಪೆರಿಮೆಂಟ್. ಈ ನೇಂದ್ರ ಬಾಳೆಕಾಯಿ ಸಹ ಈಗ ಹೊಸ ಎಕ್ಸ್ಪೆರಿಮೆಂಟ್, ನೋಡುವ ಹೇಗಾಗ್ತದೆ ನೋಡುವೇಳಿ ಮಾಡ್ತಾ ಇದ್ದೆ. ಮತ್ತೆಂತ ಇಲ್ಲ, ಈಗ ಮಾವನವ್ರದ್ದೆಲ್ಲ ನಾನು ಶಿಸ್ತಿನ ಬಗ್ಗೆ ಎಲ್ಲ ಹೇಳಿದೆ ಅಲ್ಲ, ಹಾಗೆ ನಾವೆಲ್ಲ ಒಟ್ಟಿರುವಾಗ ಚಟ್ನಿ ಚಟ್ನಿ ದಿವಸ ಚಟ್ನಿ ಬೇಕಲ್ಲ, ಅದಕ್ಕೆ ನಮ್ಮಲ್ಲಿ ನಾನೇ ಹೆಡ್ ಕುಕ್ ಹೇಳಿ. ಹೆಡ್ ಕುಕ್ ಅಂದ್ರೆ ಹೆಡ್ ಕುಕ್ ಅಲ್ಲ ಮಾತ್ರ, ಹೆಡ್ ಕುಕ್ ಅಂದ್ರೆ ತಪ್ಪಿಲ್ಲ. ಅದರಲ್ಲಿ ದಿವಸ ಚಟ್ನಿ ಮಾಡುವಾಗ ಬಂದು ಕೂಡಲೇ ಶುರುವಾಗ್ತದೆ, ಇದೆಂತ ಚಟ್ನಿಯ ಹಾಗೆ ದಿವಸ ಕೇಳಿ ಕೇಳಿ. ಇವರು ನನ್ನ ತಂಗಿಯಂದ್ರೆ ಇದ್ದಾರಲ್ಲ ಉಳಿದವರು, ಅವ್ರಿಗೇನು ಮುಗುಳ್ನಾಗೆ ಬಾರಿ ಅದು ನೋಡುವಾಗ ನಂಗೇನು ಸಿಟ್ಟು ತಳಿಲಿಕ್ಕೆ ಆಗುದಿಲ್ಲ. ಕಡೆಗೆ ಒಂದ್ ದಿವಸ ಎಂತ ಮಾಡಿದೆ ನಾನು, ದಿವಸ ನಾನೇ ಯಾಕೆ ಚಟ್ನಿ ಮಾಡ್ಬೇಕು, ನಾವ್ ಹೆಂಗ ನಾಲ್ಕು ಜನ ಇದ್ದೇವಲ್ಲ ಒಟ್ಟು ಸೇರಿ ದಿವಸಕ್ಕೊಬ್ರೊಬ್ರು ಮಾಡುವ ಅಂದೆ. ಕಡೆ ಪಾಪ ಒಪ್ಕೊಂಡ್ರ ಅವರೆಲ್ಲ. ಕಡೆಗೆ ನನ್ನ ಚಟ್ನಿ ಮಾಡುವಾಗ ಹೇಗೆ ನಾನು ತಪ್ಸ್ಕೊಂಡ್ ಬಿಡ್ತೆ, ನಾನು ಮತ್ತೆ ಸ್ವಲ್ಪ ಹುಷಾರಿದ್ದೆ. ಏನಾರ ಅವ್ರ ಮಂಗ ಮಾಡಿಸಿ ಇವತ್ತು ಚಟ್ನಿ ಭಾರಿ ಲಾಯ್ಕೆ ಹೇಳ್ತಾ ಇದ್ರಪ್ಪ ಹಾಗೆಲ್ಲ ಹೇಳುದು. ಈ ಉಳಿದವ್ರಿಗೆಲ್ಲ ಪಾಪ ಅಷ್ಟೆಲ್ಲ ಟ್ರಿಕ್ಗಳೆಲ್ಲ ಗೊತ್ತಿಲ್ಲ ಅವರಿಗೆ. ಕಡೆಗೆ ಅವ್ರು ಸರ್ದಿ ಬರುವಾಗ ಶುರು ಮಾಡ್ತಾರೆ ಅವ್ರು, ತಿಂಡಿ ಬಂದ ಕೂಡಲೇ ಶುರು ಮಾಡುವೆ ಅವರು, ಇದೊಂದು ಚಟ್ನಿಯ ಅನ್ಕೊಂಡು. ಕಡೆಗೆ ಪಾಪ ಸುಮ್ಮನೆ ಸುಮಾರು ಹೊತ್ತು ಸುಮ್ಮನೆ ಇರ್ತಾರೆ, ಮತ್ತು ಮತ್ತು ನಾವು ಅವ್ರಿಗೆ ಉತ್ತರ ಕೊಡ್ಬೇಕು ಅವ್ರಿಗೆ ಏನಾದ್ರೂ, ಇಲ್ಲದ್ರೆ ಸುಮ್ಮನೆ ಇರುವುದೇ ಇಲ್ಲ ಅವರು. ನಾನು ಹುಷಾರಿದ್ದೆ ಅದಕ್ಕೆ ಉತ್ತರ ಕೊಡೋಕೆ ಆಗುದಿಲ್ಲ. ಕಡೆಗೆ ಉಳಿದವರು ಪಾಪ ಎಂತ ಮಾಡ್ತಾರೆ, ಖಾರ ಇಲ್ಲದಿದ್ರೆ ಕತೆಗೆ ಹೇಳ್ತಾರೆ. ನಾನು ಎಂತ ಮಾಡುದು, ಮೆಣಸಿಗೆ ಮೆಣಸು ಹಾಗೆ ಆಯ್ತು ಅದಕ್ಕೆ ಚಟ್ನಿ ಹಾಗೆ ಆಯ್ತು, ನೀವು ಒಳ್ಳೆ ಮೆಣಸು ಹೋಗಿ ಹಿಡ್ಕೊಂಡ್ ಬನ್ನಿ ಹೇಳ ಅಷ್ಟೇ ಹೇಳಿದ್ರೆ ಸಾಕು ಅವ್ರಿಗೆ ಸಿಟ್ಟು ಬಂದಾಯ್ತು. ಉತ್ತರ ಕೊಡಕ್ಕೊಂದು ಕಲ್ತಿದ್ರಲ್ಲ ಲಾಯ್ಕ್ ಮಾಡಿ ಅಂತ ಹೇಳಿ
ನನ್ಗಾಗ ಭಾರಿ ನೆಗೆ. ನಾನ್ ಮಾಡುವಾಗ ಹಿಂಗೆ ನೆಗಾಡೋದವ್ರು ಹಿಂದಿನಿಂದ, ನಂಗೆ ಬೇಜಾರಾತೇಳಿ ಮುಗುಳು 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 ನೆಗೆ. ಕಡೆಗೆ ಹಾಗೆ ಒಂದು ಸುಮ್ಮನೆ ನೆನಪಾಯ್ತು, ನಾವೆಲ್ಲ ಒಟ್ಟಿರುವಾಗಿದ್ದ ಕತ್ತೆ ನೆನಪಾಯ್ತು ಅಷ್ಟೇ, ನಾ ಶೇರ್ ಮಾಡಿದಷ್ಟೇ ಮತ್ತೆ ಎಂತ ಅಲ್ಲ. ಪುನಃ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು, ಈಗ ಮತ್ತೆ ನೋಡು ಹೇಗೈತೇಳಿ. ಈಗ ಬಾಳೆಕಾಯಿ ಹಾಕುವ, ಬೆಂದಿದೆ ಇದೀಗ ಪಸೆ ಹಾಕಿ. ಈಗ ಮಾಡಿ ಕೂಡ ಮುಚ್ಚಿಲ್ಲ. ಅದೇ ನಾವು ಎಲ್ಲ ಒಟ್ಟಿರುವಾಗ ಎಲ್ಲ ಒಟ್ಟಿಗೆ ಕೆಲಸ ಮಾಡೋದಲ್ಲ, ಒಬ್ರೊಬ್ರು ಒಂದೊಂದು ಕೆಲಸ, ಒಬ್ರು ಕಾಯಿ ತುರಿದು, ಒಬ್ರು ಅಡುಗೆ ಮನೆ ತೊಳೆಯೋದು, ಹಾಗೆ ನಂಗೆ ಆ ಕೆಲಸ ಎಲ್ಲ ಇಲ್ಲ. ಸುಮ್ಮನೆ ನಾನು ಅಡುಗೆ ಮಾಡೋದು, ಆಮೇಲೆ ಮಾವನ ಹತ್ರ ಬೈಗಳು ತಿನ್ನೋದು ಮಾತ್ರ ನನ್ನ ಕೆಲಸ. ಅಡುಗೆ ಮಾಡೋದು ನಾನೇ ಇಲ್ಲ, ಮೈನೆಲ್ಲ ನನ್ನ ಹತ್ರ ಕೇಂದ್ರೆ ಯಾರು ಸರಕಾಕ ಮಾವ ಅಂತ ಹೇಳ್ತಾ ಇದ್ರು, ಹಾಗೆ ತಪ್ಕೊಂಡು ಬಿಡುದು ಅವರೆಲ್ಲ, ಎಷ್ಟು ಹುಷಾರು ಕಾಣಿ ಅವರೆಲ್ಲ. ಬೈಗಳು ತಿನ್ನೋದು ಮಾತ್ರ ನಾನೇ, ಒಬ್ರೊಬ್ರು ಒಂದೊಂದು ಕೆಲಸ ಮಾಡುವಾಗ ಎಲ್ಲ ಕಾಯಿ ತುರಿದು ಎಷ್ಟು ಗಮ್ಮತ್ತು, ಒಬ್ರು ಕಾಯಿ ತುರಿದು, ಒಬ್ರು ಅಡುಗೆ ಮನೆ ತೊಳೆಯುದು, ಒಬ್ರು ಹೋಳು ಮಾಡುದು, ಅದಕ್ಕೆಲ್ಲ ಬೇಕಲ್ಲ ನಾವು ಐದಾರು ಜನ ಅಷ್ಟು, ಒಂದೊಂದು ನಾಲ್ಕು ಸೇರು ಹೋಳು ಬೇಕು, ಅದೆಲ್ಲ ಒಬ್ರೊಬ್ರು ಒಂದೊಂದು ಮಾಡುದು. ಲಾಸ್ಟ್ ಮಾತ್ರ ಪಾಪ ಎಲ್ಲ ಸರಿ, ಎಲ್ಲ ಮಾಡುದೆಲ್ಲ ಸಮ, ಎಲ್ಲ ಒಟ್ಟು ಮಾಡುದು ಸಮ. ಮಾವನ ಹತ್ರ ಬೈಗಳು ತಿನ್ನೋದು ಮಾತ್ರ ನಾನೇ ಹೆಚ್ಚಿಗೆ, ಅದನ್ನೇ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಅಷ್ಟೇ, ಮತ್ತೆಂತ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಗಮ್ಮತ್ತು ಮಾಡಿದ್ದೆ ಅಷ್ಟೇ. ಇದಾಗಿದೆ, ಬಾಳೆಕಾಯಿ ಆಯ್ತು, ಈಗ ಬದನೆಕಾಯಿ ಹಾಕ್ತೆ ನೋಡಿ. ಇದೆಲ್ಲ ನಮ್ಮ ಗಾರ್ಡನ್ ಅಲ್ಲೇ ಬೆಳೆದದ್ದು, ಬದನೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಬಾಳೆಕಾಯಿ. ಇದನ್ನ ಏನಾದ್ರೆ ಬಾಳೆಕಾಯಿ ಇದು ಕಲ್ಲಿಗೆ ಹಾಕುದಿಲ್ಲ ಯಾರು, ನಾನು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ಗೆ ಹಾಕ್ತಾ ಇದ್ದೆ, ನೋಡುವ ಹೇಳಿ. ಈಗ ಪಸೆ ಹಾಕುದು, ಅದು ನೀವು ಮಾಡಿ ಒಂಚೂರು ಮುಚ್ಚಿಟ್ಟಿದ್ರ ಬೇಯ್ತದೆ. ಬದನೆಕಾಯಿ ಆಗಿದೆ, ಹಾಗಲಕಾಯಿ ನೋಡಿ ನಾನು ಹೀಗೆ ಹಿಟ್ಟಲ್ಲಿ ಮುಳಿಸಿಟ್ಟು ಬಿಟ್ಟೆ, ಸ್ವಲ್ಪ ಕೈ ಹೋಗ್ತದೆ ಹೇಳಿ. ಇದೊಂದು ಹೊಸ ಎಕ್ಸ್ಪೆರಿಮೆಂಟ್, ನೋಡುವ ಹೇಗೆ ಆಗ್ತದೆ ನೋಡುವ. ಎರಡು ನಿಮಿಷ ಬಿಟ್ಟು ಅಡಿ ನೋಡಿ, ಇದಾಗಿದೆ ಹಾಗಲಕಾಯಿ ಅಂತ ಆಯ್ತು ನೋಡುವ. ಇದು ಮುಚ್ಚಿಡ್ಬೇಕು, ಬೇಯ್ಬೇಕಲ್ಲ ಎರಡು ನಿಮಿಷ. ಹಾಗಲಕಾಯಿ ಸಹ ಆಗಿದೆ ಫ್ರೆಂಡ್ಸ್, ನೋಡುವ ಎಲ್ಲ ತೆಗ್ದಿಟ್ಟಿದೆ ಇಲ್ಲಿ. ಹಾಗಲಕಾಯಿ, ಬಾಳೆಕಾಯಿ, ಬದನೆಕಾಯಿ, ಹೀರೆಕಾಯಿ, ಅಮೋಗ ಎಲ್ಲ ಟೇಸ್ಟ್ ಮಾಡಿ ನೋಡಿದ, ಸೂಪರ್ ಆಗಿ ಉಂಟ್ರ ದೊಡ್ಡಮ್ಮ ಅಂದ ನೋಡಿ ಫ್ರೆಂಡ್ಸ್. ಹೀಗೆ ಅಳತೆ ಎಲ್ಲ ಕರೆಕ್ಟ್ ಮಾಡಿ ಮಾಡಿ ಈ ಡೀಪ್ ಫ್ರೈ ಮಾಡಿದ್ ಈಗಿನ ಕಾಲದಲ್ಲೆಲ್ಲ ಯಾರು ಇಷ್ಟಪಡೋದಿಲ್ಲಲ್ಲ, ಹೀಗೆ ದೋಸೆ ಕಲ್ಲಲ್ಲಿ ರೋಸ್ಟ್ ಮಾಡಿಕೊಂಡು ಭಾರಿ ರುಚಿ ಆಗ್ತದೆ, ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಲೈಕ್ ಆದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.